फ्रेंड्स तरगतिया कलिका चेतरिके अडियल्ली कलिका हाळे 7 इदन्न नानु बिडिसुवंत प्रयत्न ई वीडियोदल्ली माड्ता इदीनि। सो ई हिंदे आल्रेडी कलिका हाळेगळु 1 2 3 4 5 6 तनक ओंदोंदु वीडियोदल्ली मूरु कलिका हाळेगळन्नु बिडिसुवंत प्रयत्न माडिद्दे। सो इल्ली मक्कळिगे भागाकारक्के संबंधपट्ट लेक्कगळन्नु तिळिसुवंत प्रयत्न आगिदे। सो केलवरु मक्कळिगे याव रीति बर्कोबेकु अन्नोदु सरियागि गोत्तिरोदिल्ल, इदक्के मुंचे ಅವರಿಗೆ ಟೇಬಲ್ಸ್ ಪರ್ಫೆಕ್ಟ್ ಆಗಿ ಬರಬೇಕು। ಸೋ ತಡ ಮಾಡೋದು ಬೇಡ, ಈ ಒಂದು ವಿಡಿಯೋನ ಈಗ ಪ್ರಾರಂಭ ಮಾಡೋಣ। ಮೊದಲಿಗೆ ಈ ಒಂದು ಪ್ರಶ್ನೆ ನೀವು ನೋಡ್ತಾ ಇದ್ದೀರಾ, ಇದೇ ರೀತಿ ಕೆಳಗಿನ ಲೆಕ್ಕಗಳನ್ನು ಬಿಡಿಸಲು ಪ್ರಯತ್ನಿಸಿ ಅಂತ ಇದೆ। ಸೋ ಇಲ್ಲಿ ಮಾಡೆಲ್ ಆಗಿ ಒಂದು ಯಾವ ರೀತಿ ಬರಿಬೇಕು ಅನ್ನೋದು ಬಾಕ್ಸ್ ಸಮೇತ ಹಾಕಿ ಕೊಟ್ಟಿದ್ದಾರೆ। ಸೋ ನೋಡೋಣ, 3 ರಿಂದ ಭಾಗಿಸಬೇಕು। ಸೋ 3 ಒಂದಲೇ ಇಲ್ಲಿ ಬರಿಬೇಕು, 3 ಓಕೆನಾ, ಇಲ್ಲಿ ಬರೆಯೋಣ। ಸೋ ಈಗ ನಾವು ಮೈನಸ್ ಮಾಡಿದ್ರೆ ಏನಾಗುತ್ತೆ, ಅದು 3 ಅಂದ್ರೆ 3, ಇಲ್ಲಿ 3 ಅಲ್ಲಿ 3 ಕಳೆದ್ರೆ 0 ಆಗುತ್ತೆ। ಈಗ ನಾವು 9 ಅನ್ನು ಕೆಳಗಡೆ ಇಳಿಸ್ಕೊಬೇಕು, ಒಂದು ಬಾರಿಗೆ ಒಂದು ಸಂಖ್ಯೆಯನ್ನು ಇಳಿಸ್ಕೊಬೇಕು। ಮತ್ತೆ 3 3 ಲೆ ನೋಡಿ, ಎಲ್ಲೇ ಬರಿಬೇಕು ನಾವು, 9 ಇಲ್ಲಿ ಬರಿಬೇಕು। ಸೋ 9 ರಲ್ಲಿ 9 ಅನ್ನು ಮೈನಸ್ ಮಾಡಿದ್ರೆ 0 ಬರುತ್ತೆ। ಈ 6 ಅನ್ನು ನೆಕ್ಸ್ಟ್ ನಾವು ಕೆಳಗಡೆ ತಗೋಬೇಕು, ಓಕೆನಾ। ನೆಕ್ಸ್ಟ್ ನೋಡಿ, 3 2 ಲೆ 6। सो इल्ली 6 अंत बरिदे, 6 ಅಲ್ಲಿ 6 ಅನ್ನು ಕಳೆದ್ರೆ 0 ಬರುತ್ತೆ। ಶೇಷ ಎಷ್ಟು ಬಂತು, 0 ಭಾಗಲಬ್ಧ 132 ಬರುತ್ತೆ। ಸೋ ಇದು ಒಂದು ಪ್ಯಾಟರ್ನ್ ಅಲ್ಲಿ ನಾವು ಲೆಕ್ಕವನ್ನ ಮಾಡಬೇಕು। ಸೋ ಅದೇ ರೀತಿ ನೀವು ಕೂಡ ನನ್ನ ಜೊತೆಗೆ ಪ್ರಯತ್ನ ಮಾಡಿ। ಸೋ ವಿದ್ಯಾರ್ಥಿಗಳು ಯಾರೆಲ್ಲ ನೋಡ್ತಾ ಇದ್ದೀರಿ, ಅವರು 7 ರಿಂದ ಇಲ್ಲಿ ನೋಡಿ 2 ಹೋಗೋದಿಲ್ಲ, ಅದಕ್ಕೆ ಯಾವುದೇ ಸಂಖ್ಯೆ ಬರೋದಿಲ್ಲ। 2 ಸಂಖ್ಯೆಯನ್ನು ತಗೊಳ್ತೀನಿ, ಒಂದು ಸಂಖ್ಯೆ ಬಿಟ್ಟು 2 ಸಂಖ್ಯೆ, 24 ಅಂತ ಇದೆ। ಸೋ 7 3 ಲೆ 21, सो 74 ले 28 आगुत्ते। सो 24 ಕ್ಕಿಂತ ಜಾಸ್ತಿ ಆಗಿಬಿಡ್ತು, ಅದಕ್ಕೆ 73 ಲೇ ತಗೊಂಡಿದ್ದೀನಿ। ಸೋ ಕಳೆಯಣ, 4 ರಲ್ಲಿ 1 ಆದ್ರೆ 3, 2 ರಲ್ಲಿ 2 ಆದ್ರೆ 0, ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ, ಬರೆದ್ರು ಓಕೆ। ನೆಕ್ಸ್ಟ್ ಈಗ 2 ಅನ್ನು ನಾನು ಕೆಳಗಡೆ ಇಳಿಸ್ಕೊತಾ ಇದೀನಿ, ಕಳೆದಾದ ಮೇಲೆ ಇಳಿಸ್ಕೊಬೇಕು, 32 ಆಯ್ತು। ಸೋ ಈಗ 74 ಲೇ 28 ಹೌದಲ್ಲ, 74 ಲೇ 28, 7 ಇಲ್ಲಿ 35 ಜಾಸ್ತಿ ಆಗುತ್ತೆ। सो नहीं इपत् मूवते इपत् कलरी निम्हे उत्तर बरते सो इपत् इले बरी आक्चुली 74 ले 28 हाउदल। सो कड़द्री अंतर निम्हे आंसर बरते अरे शेष उलिये 4 अंत उलिये इले 04। सो दिस इज 0 एंड दिस इज 4। सो कन्फ्यूज आगबे ಲೆ ಬಾಕ್ಸ್ ಇರಲಿಲ್ಲ ಅಂತ ನಾನು ಕನ್ಫ್ಯೂಸ್ ಆದೆ ಅಷ್ಟೇ। ಸೋ 4 ಶೇಷ ಉಳಿಯುತ್ತೆ, ಹಾಗೆ ಇಲ್ಲಿ 5 ರಿಂದ ಭಾಗ ಮಾಡೋಣ। ಇದೆ ತರನೇ 5 1 ಲೆ 5 ಕರೆಕ್ಟ್ ಆಗಿ ಬಾಕ್ಸ್ ಹಾಕಿಲ್ಲ ಅವರು, ಕಳೆದ್ರೆ 0, 1 ಅನ್ನು ಕೆಳಗೆ ತಗೊಳ್ತಾ ಇದೀನಿ। 1 ಹೋಗುತ್ತಾ, ಹೋಗೋದಿಲ್ಲ, ಹಾಗಾಗಿ ಇನ್ನೊಂದು ಸಂಖ್ಯೆ ಅವಶ್ಯಕತೆ ಇದೆ, 0 ಅನ್ನು ಕೆಳಗೆ ತಗೊಂಡಿದ್ದೀನಿ। ಈಗ ಅಂದ್ರೆ ಇಲ್ಲಿ ನಾವು 0 ಅನ್ನು ಕಟ್ಕೊಬೇಕು, ಅಂದ್ರೆ ಒಂದು ಬಾರಿಗೆ ಒಂದು ಸಂಖ್ಯೆಯನ್ನ ಇಳಿಸ್ಕೊಂಡಾಗ ಇದು ವಿದ್ಯಾರ್ಥಿಗಳು ಬಹಳ ಮಿಸ್ಟೇಕ್ ಮಾಡ್ತೀರಿ ಇಲ್ಲಿ, ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ। ನೆಕ್ಸ್ಟ್ ನಾನು ಅದನ್ನ ಹೇಳಲ್ಲ ನಿಮಗೆ, 5 1 ಲೆ 5 0 ಬಂತು ಕಳೆದಾಗ, ನೆಕ್ಸ್ಟ್ 1 ಇಳಿಸ್ಕೊಂಡೆ, 1 ಅನ್ನೋದು 5 ರಿಂದ ಹೋಗಲಿಲ್ಲ ಯಾಕಂದ್ರೆ 5 ಕ್ಕಿಂತ ಚಿಕ್ಕ ಸಂಖ್ಯೆ, ಅದರಿಂದ ನಾನು ಇನ್ನೊಂದು ಸಂಖ್ಯೆನ ಇಳಿಸ್ಕೊಂಡೆ 10 ಆಯ್ತದು। ಆಗ ಇಲ್ಲಿ 0 ಕಟ್ಕೊಳ್ಳೋದು ಮರಿಬಾರದು, 5 2 ಲೆ 10 ಓಕೆ। ಈಗ ಕಳೆರಿ, 0 0 ಬರುತ್ತೆ, ಈ 5 ಅನ್ನು ಅಗೇನ್ ನಾನು ಕೆಳಗಡೆ ಇಳಿಸ್ಕೊಳ್ತೀನಿ ಓಕೆನಾ। ಸೋ ನೆಕ್ಸ್ಟ್ 5 1 ಲೆ 5 5 ರಲ್ಲಿ 5 ಕಳೆದ್ರೆ 0 ಶೇಷ ಬಂತು। ಸೋ ಈ ರೀತಿಯಾಗಿ ಲೆಕ್ಕವನ್ನ ನಾವು ಮಾಡಬೇಕು, ಬಹಳ ಸಿಂಪಲ್ ಆಗಿ ನೀವು ಕಲಿಬಹುದು। ಸೋ ನೆಕ್ಸ್ಟ್ ನೋಡಿ, ಅದೇ ರೀತಿ ನೀರಿರೋ ಲೆಕ್ಕಗಳನ್ನ ಇಲ್ಲಿ ಕೊಟ್ಟಿರತಕ್ಕಂತ ಲೆಕ್ಕಗಳನ್ನ ಬಿಡಿಸಿ ಭಾಗಲಬ್ಧ ಹಾಗೂ ಶೇಷವನ್ನ ಕಂಡುಹಿಡಿಯಿರಿ ಅಂತ ಇದೆ। ಸೋ ಒಂದೊಂದೇ ಒಂದೊಂದೇ ಮಾಡುವಂತ ಪ್ರಯತ್ನ ಮಾಡೋಣ। ಇದು 7 ರಿಂದ ಭಾಗ ಮಾಡಬೇಕಾಗಿದೆ, ನಾವು ಒಂದು ಸಂಖ್ಯೆ ಹೋಗಲ್ಲ, ಎರಡು ಸಂಖ್ಯೆ ತಗೊಳ್ಳೋಣ। 7 7 49 7 56 ಜಾಸ್ತಿ ಆಗುತ್ತೆ, 7 7 49। सो कळिरि 49 ಅನ್ನು ಕಳೆದ್ರೆ 5 ಬರುತ್ತೆ। ಸೋ ಈ 9 ಅನ್ನು ಕೆಳಗಡೆ ತಗೊಳ್ಳಿ ಓಕೆನಾ। ನೆಕ್ಸ್ಟ್ 59 ಆಯ್ತು, 7 8 ಲೆ 56 ಆಗುತ್ತೆ, ಇನ್ನ ನಿಮಗೆ ಶೇಷ 3। ಭಾಗಲಬ್ಧ ಎಷ್ಟು ಇಲ್ಲಿ ಬರಿಬೇಕು, ಭಾಗಲಬ್ಧ 78 ಶೇಷ 3 ಓಕೆನಾ। ಈ ರೀತಿನೇ ಪ್ರತಿಯೊಂದು ಲೆಕ್ಕಗಳಿಗೂ ಕೂಡ ನೀವು ಮಾಡಬೇಕಾಗುತ್ತೆ। ಸೋ ಇದು 9 ರಿಂದ ಒಂದೆರಡು ಲೆಕ್ಕಗಳನ್ನು ತೋರಿಸ್ತೀನಿ, ನಂತರ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ। ಇಲ್ಲಿ 9 6 ಹೋಗೋದಿಲ್ಲ, 66 ತಗೊಳ್ಳೋಣ, 9 7 ಲೆ
63 ಆಗುತ್ತೆ ಸೋ ಕಳಿರಿ 3 ಉತ್ತರ ಬರುತ್ತೆ ಇಲ್ಲಿ 0 ಆಗುತ್ತೆ 4 ಅನ್ನು ಕೆಳಗಡೆ ತಗೊಳ್ತೀನಿ 34 ಆಯ್ತು ಸೋ 34 ಆದಮೇಲೆ 9 3 27 ಹೌದಲ್ಲ 9 3 27 9 4 36 ಜಾಸ್ತಿ ಆಗ್ತದೆ ಹಾಗಾಗಿ ಇದನ್ನ ಕಳಿರಿ ಸೋ 7 ಉತ್ತರ ಬರುತ್ತೆ ಅಂದ್ರೆ ಇದನ್ನ ನಾವು ಶೇಷ ಅಂತ ಹೇಳ್ತೀವಿ ಹಾಗೆ ಇದು ಭಾಗಲಬ್ಧ ಬರೀತೀನಿ ನಾನು ಭಾಗಲಬ್ಧ ಎಷ್ಟಿದೆ 73 ಓಕೆನಾ ಸೋ ಇದು ಬಹಳ ಸಿಂಪಲ್ ಬೇಕಾದ್ರೆ ನೀವು 9 ರಿಂದ 73 ಅನ್ನು ಗುಣಿಸಿ 7 ಅನ್ನು ಕೂಡಿದ್ರೆ 664 ಬರುತ್ತೆ ಪರೀಕ್ಷೆ ಮಾಡಬಹುದು ಸೋ ಅದೇ ರೀತಿ ಉಳಿದ ಲೆಕ್ಕಗಳನ್ನೆಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡೋದು ಮರಿಬೇಡಿ ಬಹಳ ಈಜಿಯಾಗಿ ಬರ್ತವೆ ಸೋ ನಿಮಗೆ ಮತ್ತೊಂದು ಲೆಕ್ಕ ತೋರಿಸ್ಕೊಡ್ತೀನಿ ಇದರಲ್ಲಿ ಯಾವುದು 12 ರಿಂದ ತೋರಿಸ್ಕೊಡ್ತೀನಿ ಇದೊಂದು ನೋಡ್ಕೊಳ್ಳಿ 12 4 48 ಹೌದಲ್ವಾ 12 3 36 ಕಡಿಮೆ ಆಯ್ತು 12 4 48 ಸೋ ಇದು ನಿಯರ್ ಬಂದಿದೆ ತಗೊಳ್ತಾ ಇದೀನಿ ಅದಕ್ಕಿಂತ ಕಡಿಮೆನೂ ಇದೆ ಒಂದು ಉತ್ತರ ಬಂತು ಆದರೆ 2 ಡೌನ್ ಆಯ್ತು ಅಂದ್ರೆ 2 ಅನ್ನ ಕೆಳಗಡೆ ತಗೊಂಡಿದೀನಿ ಮತ್ತೆ 12 ಅಂದ್ರೆ 12 ಕಳೆದ್ರೆ 0 ಬಂತು ಅಂದ್ರೆ ಶೇಷ ಎಷ್ಟು ಬಂತು 0 ಭಾಗಲಬ್ಧ ಎಷ್ಟು ಬಂತು 41 ಈ ರೀತಿಯಾಗಿ ನೀವು ಲೆಕ್ಕವನ್ನ ಬಿಡಿಸಬೇಕು ಸೋ ಅದೇ ರೀತಿ 8 ರಿಂದ ಯಾವ ರೀತಿ ಭಾಗ ಮಾಡಬೇಕು ನಿಮಗೆ ಡಿಸ್ಪ್ಲೇ ಮಾಡಿದೀನಿ ಅದರ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ ಹಾಗೆ 11 ರಿಂದ 11 44 4 ಉಳಿತು 9 ಅನ್ನು ಇಳಿಸ್ಕೊಂಡೆ ಮತ್ತೆ 11 44 11 5 55 ಆಗಿಬಿಡುತ್ತೆ ಸೋ 49 ಇರೋದ್ರಿಂದ 4 ಲೇ ತಗೊಂಡಿದೀನಿ 5 ಶೇಷ ಉಳಿತು ಸೋ ಇಲ್ಲಿ ಬರೀರಿ ನಾನು ಬರ್ದಿಲ್ಲ ಅಂತ ನೀವು ಬಿಡಕ್ಕೆ ಹೋಗಬೇಡಿ ಶೇಷ ಎಷ್ಟು ಭಾಗಲಬ್ಧ ಎಷ್ಟು ಅಂತ ಹಾಗೆ 6 ರಿಂದ 135 ಭಾಗಲಬ್ಧ ಶೇಷ 3 ಬರುತ್ತೆ 12 ರಿಂದ 41 ಇದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನೀವು ಬೇರೆ ಲೆಕ್ಕಗಳನ್ನು ಕೂಡ ಪ್ರಾಕ್ಟೀಸ್ ಮಾಡೋದು ಮರಿಬೇಡಿ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ಮತ್ತಷ್ಟು ಕೊಟ್ಟಿದ್ದೀನಿ ಇಲ್ಲಿ ನೀವು ನೋಡಬಹುದು ಇವು 8 ರಿಂದ 5893 ಮತ್ತೆ 5 ರಿಂದ 2525 ಹಾಗೆ 15 ರಿಂದ 5678 ಸೋ ಟೇಬಲ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಇಲ್ಲ ಗೊತ್ತಾಗಲಿಲ್ಲ ಅಂದ್ರೆ ಟೇಬಲ್ಸ್ ಕನ್ಫ್ಯೂಸ್ ಆದ್ರೆ ಪಕ್ಕದಲ್ಲಿ ಬರ್ಕೊಳ್ಳಿ ಅಥವಾ ಟೇಬಲ್ಸ್ ಬುಕ್ ಅನ್ನು ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಟೇಬಲ್ಸ್ ಅನ್ನು ಬಾಯ್ಪಟಾಕಿ ಅಂದ್ರೆ ಮಗ್ಗಿನ ಬಾಯ್ಪಟಾಕಿ ಅಂದ್ರೆ ನೀವು ಬೈ ಹಾರ್ಟ್ ಮಾಡಿ ಬರೋ ತರ ಮಾಡಿದ್ರೆ ಮಾತ್ರ ಈ ಲೆಕ್ಕಗಳನ್ನು ನೀವು ಮಾಡಲಿಕ್ಕೆ ಸಾಧ್ಯ ಸೋ ಅದೇ ರೀತಿ ನೆಕ್ಸ್ಟ್ ಪೇಜ್ ಅಲ್ಲಿ ಇದು ಕೂಡ ಕಲಿಕಾ ಹಾಳೆ 7 ಕ್ಕೆ ಸಂಬಂಧಪಟ್ಟಿದ್ದಾಗಿದೆ ನಾನು ಮತ್ತು ನನ್ನ ಕಲಿಕೆ ಈವರೆಗೂ ಕಲಿತದನ್ನ ಸ್ವ ಅವಲೋಕನ ಮಾಡಿಕೊಳ್ಳುವೆ ಅಂತ ಇದೆ ಸೋ ನೀವು ಏನು ಕಲ್ತಿದ್ದೀರಿ ವಿದ್ಯಾರ್ಥಿಗಳು ಇದನ್ನ ಹೇಳಿಕೆ ರೂಪದ ಲೆಕ್ಕಗಳನ್ನು ಕೊಟ್ಟಾಗ ಯಾವ ರೀತಿ ಉತ್ತರಗಳನ್ನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದು ಲೆಕ್ಕಗಳಿದ್ದಾವೆ ಸೋ ಅವುಗಳನ್ನು ನೋಡೋಣ ದಾವಣಗೆರೆ ಪಟ್ಟಣದ ಜನಸಂಖ್ಯೆಯು 21,59,502 ಆಗಿದೆ ನಂತರದ ವರ್ಷದಲ್ಲಿ 8,976 ಜನಸಂಖ್ಯೆ ಏರಿಕೆಯಾಗಿ ಅಂದರೆ ಹೆಚ್ಚಾಗಿ 4,563 ಕಡಿಮೆಯಾಗಿದೆ ಹಾಗಾದರೆ ಈಗಿನ ಜನಸಂಖ್ಯೆ ಎಷ್ಟು ಏನು ಮಾಡಬೇಕು ಇದಕ್ಕೆ ಸೊ ನೋಡಿ ಇದಕ್ಕೊಂದು ಉದಾಹರಣೆ ಹೇಳಬೇಕಂದ್ರೆ ಒಂದು ಫಾರ್ ಎಕ್ಸಾಂಪಲ್ ನನ್ನ ಹತ್ರ 20 ರೂಪಾಯಿ ಇದೆ ನೆಕ್ಸ್ಟು ಏನಾಯ್ತಪ್ಪ ಅಂದರೆ ಯಾರೋ ಒಂದು 5 ರೂಪಾಯಿ ಕೊಟ್ಟರು ಒಂದು 5 ರೂಪಾಯಿ ಜಾಸ್ತಿ ಆಯಿತು ನೆಕ್ಸ್ಟು ನಾನೇ ಏನೋ ಖರ್ಚು ಮಾಡಿದೆ 4 ರೂಪಾಯಿ ಖರ್ಚು ಮಾಡಿಬಿಟ್ಟೆ ನೋಡಿ 20 ರೂಪಾಯಿ ಪ್ಲಸ್ 5 ರೂಪಾಯಿ ಮಾಡ್ತೀರಾ ಖರ್ಚು ಮಾಡಿದ ಮೈನಸ್ 4 ರೂಪಾಯಿ ಮಾಡ್ತೀರಾ ಅಂದರೆ 21 ರೂಪಾಯಿ ನಿಮ್ಮ ಹತ್ರ ಈಗ ಇದೆ ಅಂತ ಅಂದರೆ ಈಗಿರೋ ಜನಸಂಖ್ಯೆಯಲ್ಲಿ ಏರಿಕೆ ಆಗಿರೋ ಜನಸಂಖ್ಯೆಯನ್ನು ಕೂಡೋದು ಕಡಿಮೆ ಆಗಿರೋ ಜನಸಂಖ್ಯೆಯನ್ನು ಕಳೆಯೋದು ಸೊ ನಿಮ್ಗೆ ಉತ್ತರ ಬಂದುಬಿಡುತ್ತೆ ಸೊ ಕ್ಲಿಯರ್ ಆಯ್ತಲ್ಲ ಸೊ ನೀವೇ ಇದನ್ನು ಮಾಡಬೇಕು ಸೊ ಲೆಕ್ಕ ಮಾಡಿ ನಂತರ ವಿಡಿಯೋನ ಕಂಟಿನ್ಯೂ ಮಾಡೋದು ಮರಿಬೇಡಿ ಸೊ ಅದನ್ನು ಯಾವ ರೀತಿ ಬರಿಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಜನಸಂಖ್ಯೆ ಈಗ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟಿದೆ ಅಲ್ಲಿ ಕೊಟ್ಟಿರುವಂಥ ಜನಸಂಖ್ಯೆಯನ್ನು ನಾವು ಬರ್ಕೊಳ್ಳೋಣ 21,59,502 ಇದೆ ಕರೆಕ್ಟಾ ಏರಿಕೆಯಾದ ಜನಸಂಖ್ಯೆ ಏರಿಕೆ ಆದ ಜನಸಂಖ್ಯೆ ಅಂತ ಬರೀಬೇಕು ಎಷ್ಟಿದೆ 8,976 ಸಾವಿರದ ಸ್ಥಾನದಲ್ಲೇ ಬರೀಬೇಕು 8,976 ಇದನ್ನು ಕೂಡಬೇಕಲ್ವಾ ಏರಿಕೆ ಅಂದಾಗ ಕೂಡಿ 6 7 8 7 9 1 5 14 4 1 ಕ್ಯಾರಿ 9 9 18 ಆಯಿತು ಮತ್ತೊಂದು ಕ್ಯಾರಿ 6 ಆಯಿತು ಸೊ 1 ಇದು 2 ಸೊ ಆ್ಯಸ್ ಇಟ್ ಈಸ್ 21,68,478 ಆಯಿತು ಇದು ಏರಿಕೆ ಆದಮೇಲೆ ಹೌದಲ್ಲ ಈಗ ನೆಕ್ಸ್ಟ್ ಕಡಿಮೆನೂ ಆಗಿದೆ 4,563 ಕಡಿಮೆ ಆಗಿದೆ ಅಲ್ಲ ಅದನ್ನು ಕೂಡ ನೀವು ಬರ್ಕೊಳ್ಳಿ ಇಲ್ಲಿ ಏರಿಕೆ ಆಗಿರೋದನ್ನು 21,68,478 ಸೊ ಅದಕ್ಕೆ ಕಡಿಮೆ ಆಗಿರ್ತಕ್ಕಂಥದ್ದು
ಎಷ್ಟು ಕಡಿಮೆ ಆಗಿದೆ ನೋಡಿ, 4563 4563. ಇದರ ಕಡಿಮೆ ಅಂತಂದರೆ ಮೈನಸ್ ಅಂತ ಬರ್ಕೋಬೇಕು. 8ರಲ್ಲಿ 3 ಹೋದರೆ 5, 7ರಲ್ಲಿ 6 ಹೋದರೆ 1, ಸೊ 4ರಲ್ಲಿ ಹೋಗಲ್ಲ. ಇಲ್ಲಿಂದ ಕ್ಯಾರಿ ತೊಗೊಂಡ್ರೆ ಇದು 7 ಆಗುತ್ತೆ, ಇದು 14 ಆಗುತ್ತೆ. 14ರಲ್ಲಿ 5ನ್ನು ಕಳೆಯಿರಿ 9, 7ರಲ್ಲಿ 4 ಕಳೆದರೆ 3, ಇಲ್ಲಿ 6 ಆಗಿ ಇರ್ತದೆ. 1 2 21,63,917. ಇಲ್ಲಿ ಏನು ಕೇಳಿದ್ದಾರೆ, ಈಗಿನ ಜನಸಂಖ್ಯೆ, ಈಗಿನ ಜನ ಸಂಖ್ಯೆ ಇದನ್ನು ಬರ್ಕೊಡಿ, ಇದೇ ಉತ್ತರ. ಗೊತ್ತಾಯ್ತಲ್ಲ. ಇದೇ ಥರನೇ ಮುಂದೆ ಕೊಟ್ಟಿರ್ತಕ್ಕಂತಹ ಬೇರೆ ಬೇರೆ ಲೆಕ್ಕಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಗುಣಿಸಿ ಅಂತ ಕೊಟ್ಟಿದ್ದಾರೆ, 78ರಿಂದ ಇದನ್ನು ಗುಣಿಸೋದು. ಸೊ ತುಂಬ ಸುಲಭ, ನೀವು ಅದನ್ನು ಮಾಡ್ತೀರಾ. ಗುಣಿಸಿದಾಗ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು, ಮೊದಲು ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ 8ರಿಂದ ಗುಣಿಸ್ಬೇಕು. ಕೆಲವರು 7ರಿಂದ ಗುಣಿಸ್ಲಿಕ್ಕೆ ಹೋಗ್ತಾರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಿಡಿ ಸ್ಥಾನದಲ್ಲಿರ್ತಕ್ಕಂಥ 8ರಿಂದ ಗುಣಿಸಿ. ಎಸ್, 8ರಿಂದ ಆದಮೇಲೆ 7ರಿಂದ ಗುಣಿಸ್ಬೇಕು. ಅದು 10ರ ಸ್ಥಾನ ಆಗಿರೋದ್ರಿಂದ ನೀವು ಬಿಡಿ ಸ್ಥಾನದಲ್ಲಿ ಬರೆಯೋಂಗಿಲ್ಲ, ಇಲ್ಲಿ ಇಂಟು ಅಥವಾ ಪ್ಲಸ್ ಅನ್ನು ಬರೀರಿ. ಇಲ್ಲಿ 7ರಿಂದ ಗುಣಿಸಿದಾಗ ನಂಬರನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿ. 7 2 14ಕ್ಕೆ 4, 1 ಕ್ಯಾರಿ, ಈ ರೀತಿ. ಸೊ 7ರಿಂದ ಗುಣಿಸಿದ ನಂತರ ನೀವೇನು ಮಾಡಬೇಕು, ಕೂಡಬೇಕು. ಸೊ ನೋಡಿ, 6 ಇಲ್ಲಿ 4, 1 5, 6 + 8 14, 4 1 ಕೈಲಿ. ಸೊ ಅಂದರೆ ಕ್ಯಾರಿ, 4 4 8 1 9, 3 ಇದು ಕೂಡ 3. ಅಂದರೆ ನೀವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಕಾಮ ಹಾಕಿ 339,456 ಉತ್ತರ ಬರುತ್ತೆ. ಸೊ ಗುಣಿಸಿದಾಗ ಗುಣಲಬ್ಧ ನಿಮಗೆ ಸಿಕ್ಕಿರುತ್ತೆ. ಓಕೆ, ಸೊ ಹಾಗೆಯೇ ಇಲ್ಲಿ 12ರಿಂದ ಇದನ್ನು ಭಾಗಿಸಿ ಅಂತ ಕೊಟ್ಟಿದ್ದಾರೆ. ಸೊ ಭಾಗಾಕಾರ ಲೆಕ್ಕ ನಿಮಗೆ ಕಳೆದ ಈಗ ಇದೇ ವಿಡಿಯೋದಲ್ಲಿ ಪ್ರಾರಂಭದಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಭಾಗ ಮಾಡಿ ಭಾಗಲಬ್ಧ ಮತ್ತು ಶೇಷವನ್ನು ನೀವು ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, 4ನೇ ಲೆಕ್ಕ, 745 ಮತ್ತು 452ರ ಮೊತ್ತವ 23ರಿಂದ ಗುಣಿಸಿ. ಸೊ ಈ ಎರಡರ ಕೂಡಿಬಿಟ್ಟು 23ರಿಂದ ನೀವು ಗುಣಿಸಬೇಕಾಗತ್ತೆ. ನಂತರ ಬಂದ ಗುಣಲಬ್ಧವನ್ನು 8ರಿಂದ ಭಾಗಿಸಿ. ಸೊ ಒಂದೇ ಲೆಕ್ಕದಲ್ಲಿ ಮಲ್ಟಿ ಟಾಸ್ಕನ್ನು ಕೇಳಿದ್ದಾರೆ, ಭಾಳ ಸುಲಭವಾಗಿ ನೀವು ಮಾಡ್ಬೋದು. ಜಾಗ ಕಡಿಮೆ ಇದೆ ಅಂದರೆ ನೀವು ನೋಟ್ಬುಕ್ಕಲ್ಲಿ ಮಾಡ್ಬೋದು, ಅದು ನಿಮ್ಮ ಶಿಕ್ಷಕರು ಹೇಳಿರ್ತಾರೆ ತರಗತಿಯಲ್ಲಿ. ಮೊದಲು ಇವೆರಡರ ಮೊತ್ತವನ್ನು ಕಂಡುಹಿಡೀರಿ. 745 ಇದು 452. ಸೊ ಕ್ಲೀನಾಗಿ ಬರ್ಕೊಳ್ಳಿ. 5 6 7 ಇದು 9, 7 4 11. ಸೊ 1197 ಬರುತ್ತೆ. ಸೊ ಇನ್ನು 1197ರ ಮೊತ್ತ ಆಯ್ತಿದು, ಇದು ಮೊತ್ತ. ಅವ್ರೇನು ಕೇಳಿದರು, ಮೊತ್ತವ 23ರಿಂದ ಗುಣಿಸಿ ಅಂತ. 1197ನ್ನು 23ರಿಂದ ಗುಣಿಸಿ. ಒಂದನೇ ಸ್ಟೆಪ್ ಇದು, ಇದು ಗೊತ್ತಿದೆ ನಿಮಗೆ. ಸೊ ನಿಮಗೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಉತ್ತರ 27531 ಬರುತ್ತೆ. ಯಾವುದು, ಗುಣಲಬ್ಧ ಗುಣಿಸಿದಾಗ ಬರುತ್ತೆ. ಈಗ ಗುಣಲಬ್ಧವನ್ನು 8ರಿಂದ ಭಾಗಿಸ್ಬೇಕು. ಸೊ ಗುಣಲಬ್ಧವನ್ನು 8ರಿಂದ ನೀವು ಭಾಗ ಮಾಡಿ. ಸೊ 27531. ಓಕೆ, 2 ಹೋಗಲ್ಲ, ಡೈರೆಕ್ಟಾಗಿ 2 ಸಂಖ್ಯೆ ತೊಗೊಳ್ತೀನಿ. 8ರಲ್ಲಿ ನಿಮಗೆ ಮಗ್ಗಿ ಬರುತ್ತೆ, 8 3 24, 8 4 32, 8 3 ಓಕೆ 24 ಹೌದಲ್ಲ. ಸೊ ಈ ಕಳೀರಿ, 3 ಉತ್ತರ ಬಂತು. 5ನ್ನು ಕೆಳಗಡೆ ತೊಗೊಳ್ತೀನಿ. 8 3 24, 8 4 32, 8 5 40, 8 4 32. ಸೊ ಇದಕ್ಕೆ 3 ಉತ್ತರ ಬರುತ್ತೆ. ನೆಕ್ಸ್ಟ್ ಈ 3ನ್ನು ನೀವು ಕೆಳಗಡೆ ತೊಗೊಳ್ತೀರಾ, ಆಗ ಅದು 33 ಆಯಿತು. ನೆಕ್ಸ್ಟು ಈ 3 ಕೆಳಗಡೆ ತೊಗೊಂಡ್ಮೇಲೆ ನೆಕ್ಸ್ಟ್ ಎಗೇನ್ ಸೇಮು, 8 4 32 32 ಕಳೀರಿ. 3ರಲ್ಲಿ 2 ಆದರೆ 1 ಉತ್ತರ ಬರುತ್ತೆ. 3ರನ್ನು ತೊಗೊಂಡಿದ್ರೆ ಲಾಸ್ಟ್ ಇನ್ನು 1 ಉಳಿತು. ಮತ್ತೆ 8 2 16, 8 1 8 ತೊಗೊಳ್ಳಿ, 8 3 ಉಳಿತು ಉತ್ತರ. ಸೊ ಶೇಷ ಬಂತು. ಅಲ್ಲೇನು ಕೇಳಿದ್ರು ಅವರು, 8ರಿಂದ ಭಾಗಿಸಿ ಅಂತ ಕೊಟ್ಟಿದ್ರು, ಭಾಗಿಸಿದ್ದೀನಿ. ಭಾಗಲಬ್ಧ 3441 ಬಂತು, ಶೇಷ 3 ಬಂತು. ಇಷ್ಟೇ ನೀವು ಮಾಡಬೇಕಾಗಿರೋಂಥ ಕೆಲಸ. ಮೊದಲು ಕೂಡಿದ್ದೆ, ಮೊತ್ತವನ್ನು 23ರಿಂದ ಗುಣಿಸಿದೆ, ನಂತರ 8ರಿಂದ ಭಾಗಿಸಿದೆ. ಇಷ್ಟೇ ಅವ್ರು ಹೇಳಿದ ಕೆಲಸ ನಾವು ಮಾಡಿದ್ದೀವಿ. ಓಕೆ, ಅದೇ ರೀತಿ ನೆಕ್ಸ್ಟ್ ಒಂದು ಲೆಕ್ಕ ಇದೆ. ಜೀವನ್ ದೊಡ್ಡ ಹಣ್ಣಿನ ವ್ಯಾಪಾರ ನಡೆಸ್ತಾ ಇದ್ದಾನೆ. ದೊಡ್ಡದೊಂದು ಹಣ್ಣಿನ ಒಂದು ವ್ಯಾಪಾರ ನಡೆಸ್ತಾ ಇದ್ದಾನೆ. ಹಣ್ಣುಗಳ ಬೆಲೆ ಈಗ ಕೊಟ್ಟಿದ್ದಾರೆ. ಆ ದಿನದ ವ್ಯಾಪಾರದ ನಂತರ ಹಣದ ಲೆಕ್ಕಾಚಾರ ಮಾಡುತ್ತಿದ್ದಾನೆ, ಅವನಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಸೇಬ್ ಕೊಟ್ಟಿದ್ದಾರೆ 105 ರೂಪಾಯಿ ಕೆ ಜಿ, ಕರಿ ದ್ರಾಕ್ಷಿ ಕೊಟ್ಟಿದ್ದಾರೆ 80 ರೂಪಾಯಿ ಕೆ ಜಿ, ಅನಾನಸ್ 90 ರೂಪಾಯಿ ಒಂದು ಪೀಸು, ಬಾಳೆಹಣ್ಣು 45 ರೂಪಾಯಿ ಕೆ ಜಿ, ಕಲ್ಲಂಗಡಿ ಹಣ್ಣು 30 ರೂಪಾಯಿ ಕೆ ಜಿ. ಇದನ್ನೆಲ್ಲ ನೀವು ನೋಟ್ ಮಾಡಿ ಇಟ್ಕೋಬೇಕು. ಸೊ ಸೇಬು ಅಂತ ಬರ್ಕೊಳ್ಳಿ, 105 ರೂಪಾಯಿ ಆಗುತ್ತೆ. ದ್ರಾಕ್ಷಿ ಎಷ್ಟಿದೆ, 80 ರೂಪಾಯಿ ಅಂತ ಬರ್ಕೊಳ್ಳಿ. ಅನಾನಸ್ ಬಂದು 90 ರೂಪಾಯಿಗೆ ಪೀಸು,
ಇನ್ನು ಬಾಳೆಹಣ್ಣು ಬಂದು 45 ರೂಪಾಯಿ ಕೆ ಜಿ, ಕಲ್ಲಂಗಡಿ ಬಂದು 30 ರೂಪಾಯಿ ಕೆ ಜಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆ, ದಿನದ ಅಂತ್ಯದಲ್ಲಿ ಅವನು ಎಷ್ಟೆಷ್ಟು ವ್ಯಾಪಾರ ಆಗಿದೆ ಅಂತ. 12 ಕೆ ಜಿ ಸೇಬು ವ್ಯಾಪಾರ ಆಗಿದೆ ಅಂತ ಕೇಳಿದ್ದಾರೆ. ಸೊ 1 ಕೆ ಜಿ ಸೇಬಿಗೆ 105 ರೂಪಾಯಿ ಅಂತ ನಮ್ಗೆ ಗೊತ್ತು, ಕೊಟ್ಬಿಟ್ಟಿದ್ರು. 12 ಕೆ ಜಿಗೆ ಏನು ಮಾಡಬೇಕು, ಗುಣಿಸ್ಬೇಕು, ಇದು ನಮ್ಗೆ ಗೊತ್ತಿರಬೇಕಲ್ವಾ. ಸೊ ಅಂದರೆ 105 × 12 ಮಾಡಿ ಉತ್ತರ ನೀವು ಬರಿಬೇಕು. ಓಕೆ, ಉತ್ತರ ನಿಮ್ಗೆ ಗೊತ್ತಿದೆ, ಭಾಳ ಈಸಿಯಾಗಿ ನೀವು ಮಾಡ್ತೀರಾ. 12 × 5 = 60 0.6 ಆಗುತ್ತೆ. ಬಟ್ ಇಲ್ಲಿ 0 ಇರೋದ್ರಿಂದ 6 ಹಾಗೆ ಬರಿಬೋದು, ಯಾಕಂದರೆ 12 × 0 = 0, 6 ಬರುತ್ತೆ. 11 × 12 = 12, ಎಷ್ಟಾಯಿತು, 1260 ರೂಪಾಯಿ ಆಯಿತು. ಇದು ಯಾವುದರಿಂದ ಬಂತು, ಸೇಬಿನಿಂದ ಬಂತು. 25 ಅನಾನಸ್ಸು, ಅದರಲ್ಲಿ 6 ಉಳಿದಿದ್ದಾವಂತೆ, ಮಾರಾಟವಾದ ಅನಾನಸ್ನಿಂದ ಬಂದ ಹಣ ಅಂತ. 25ರಲ್ಲಿ 6 ಉಳಿದಿದ್ದಾವೆ ಅಂತ ಹೇಳಿದರೆ ಕಳೀರಿ, ಇನ್ನು ಎಷ್ಟು ಖರ್ಚಾಗಿದ್ದಾವೆ ನೋಡ್ಕೊಳ್ಳಿ. ಸೊ 25ರಲ್ಲಿ 6 ಉಳಿದಿದ್ದಾವೆ ಅಂದರೆ ಮಾರಾಟ ಆಗಿರೋದೆಷ್ಟು, 19 ಮಾರಾಟ ಆಗಿದ್ದಾವೆ. ಅಂದರೆ ಒಂದೊಂದು ಪೀಸಿಗೆ ಅನಾನಸ್ನ ಬೆಲೆ ಎಷ್ಟಿತ್ತು, 90 ರೂಪಾಯಿ ಇತ್ತು. ಸೊ ಗುಣಿಸಿ ನಿಮ್ಗೆ ಉತ್ತರ ಬರುತ್ತೆ. ಸೊ ಇಲ್ಲಿ 19ರಿಂದ 90 ಗುಣಿಸಿದಾಗ 1710 ಉತ್ತರ ಬರುತ್ತೆ. ಹಾಗೆಯೇ ಅವನ ಸ್ನೇಹಿತ 2 ಕೆ ಜಿ ಆಪಲ್, 5 ಕೆ ಜಿ ಬಾಳೆಹಣ್ಣು, 3 ಕೆ ಜಿ ಕರಿ ದ್ರಾಕ್ಷಿ ಕೊಂಡುಕೊಂಡು ಅವನು ನೀಡಬೇಕಾದ ಹಣ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ 2 ಕೆ ಜಿ ಆಪಲ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಆ್ಯಪಲ್ಗೆ 105 ರೂಪಾಯಿ ಅಂತ ಹೇಳಿಬಿಟ್ಟು ಅವ್ರು ಕೊಟ್ಟಿದ್ರು. 2 × 105, ಓಕೆನಾ, ಪ್ಲಸ್ ಅದಕ್ಕೆ ನೆಕ್ಸ್ಟ್ 5 ಕೆ ಜಿ ಬಾಳೆಹಣ್ಣು, 5 × ಬಾಳೆಹಣ್ಣಿನ ಬೆಲೆ ಎಷ್ಟಿತ್ತು, 45 ರೂಪಾಯಿ, ನೆನ್ಪಿಟ್ಕೊಳ್ಳಿ ಇವನ್ನೆಲ್ಲ. ಪ್ಲಸ್ 3 ಕೆ ಜಿ ಕರಿ ದ್ರಾಕ್ಷಿ, 3 × ಕರಿ ದ್ರಾಕ್ಷಿಗೆ ಬೆಲೆ ಎಷ್ಟಿತ್ತು, 80 ರೂಪಾಯಿ. ಸೊ ಇವನ್ನೆಲ್ಲ ನೀವು ಆ್ಯಡ್ ಮಾಡಿದರೆ 105ರಿಂದ 2, 5ರಿಂದ 45 ಗುಣಿಸ್ಬಿಟ್ಟು ಉತ್ತರವನ್ನು ನೀವು ಕಂಡುಹಿಡಿದು ಏನು ಮಾಡಬೇಕಾಗತ್ತೆ, ಟೋಟಲನ್ನು ಮಾಡಬೇಕಾಗತ್ತೆ. ಸೊ ನಿಮಗೆ ನಾನು ಇದನ್ನು ಬಿಟ್ಟಿರ್ತೀನಿ, ಯಾಕೆಂದರೆ ಎಲ್ಲ ನಾನೇ ಮಾಡಿದರೆ ನೀವು ಗುಣಿಸುವಂಥದ್ದು ತಪ್ಪು ಮಾಡ್ತೀರಾ. ಸೊ ಗುಣಿಸಿ, ಇದು 110 ರೂಪಾಯಿ ಆಗುತ್ತೆ, 45 ಎಷ್ಟಾಗುತ್ತೆ ಇಲ್ಲಿ ಬರೀರಿ, 83 × 24 = 240 ಇಲ್ಲ ಆಗುತ್ತೆ. ಸೊ ಟೋಟಲ್ ಕೂಡಿ ಇಲ್ಲಿ ಬರೀರಿ. ಓಕೆ, ನೆಕ್ಸ್ಟು ಜೊಮ್ಯಾಟೋದವನು 2 ಕೆ ಜಿ ಆ್ಯಪಲ್, 7 ಕೆ ಜಿ ಕಲ್ಲಂಗಡಿ ಹಾಗೂ 5 ಅನಾನಸನ್ನು ಕೊಂಡು 1000 ರೂಪಾಯಿ ಕೊಟ್ಟನು, ಅವನಿಗೆ ನೀಡಬೇಕಾದ ಚಿಲ್ಲರೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು 2 ಕೆ ಜಿ ಆ್ಯಪಲ್ ತೊಗೊಳ್ತಾನೆ, 7 ಕೆ ಜಿ ಕಲ್ಲಂಗಡಿ ಹಣ್ಣು ತೊಗೊಳ್ತಾನೆ, 5 ಅನಾನಸನ್ನು ತೊಗೊಳ್ತಾನೆ. ಸೊ ಅವುಗಳನ್ನು ನೀವು ಮೊದಲು ಏನು ಮಾಡಬೇಕು, ದುಡ್ಡು ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ 1000 ರೂಪಾಯಿದಲ್ಲಿ ಆ ದುಡ್ಡನ್ನು ಕಳಿಬೇಕು. ಆಗ ನಿಮಗೆ ಅವನಿಗೆ ಎಷ್ಟು ಚಿಲ್ಲರೆ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ನಾನು ಡೈರೆಕ್ಟಾಗಿ ಉತ್ತರವನ್ನು ತಿಳಿಸ್ತೀನಿ. ಓಕೆ, ಸೊ ನೆಕ್ಸ್ಟು ಈಗ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ಕೊಳ್ತೀನಿ. ಇಲ್ಲಿ 2 ಕೆ ಜಿ ಆ್ಯಪಲ್ನ ನೀವು ಬೆಲೆ ಕಂಡುಹಿಡ್ಕೊಳ್ಳಿ ಎಷ್ಟಾಗುತ್ತೆ ಅಂತಂದರೆ, 2 × ಎಷ್ಟಾಗುತ್ತೆ, 105 ರೂಪಾಯಿ ಅಲ್ವಾ, ಅದು ಬಂದು 210 ರೂಪಾಯಿ ಆಗುತ್ತೆ. ಬಿಲ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 7 ಕೆ ಜಿ ಕಲ್ಲಂಗಡಿ ಹಣ್ಣು ಅಂತ ಕೇಳಿದರೆ ಕಲ್ಲಂಗಡಿ ಹಣ್ಣಿನ ಬೆಲೆ 30 ರೂಪಾಯಿ, 7 × 21, ಇದು ಕೂಡ 210 ರೂಪಾಯಿ ಆಗುತ್ತೆ. 5 ಅನಾನಸ್ ಅಂತೆ, 1 ಪೀಸ್ ಅನಾನಸ್ಗೆ 90 ರೂಪಾಯಿ, ಸೊ 9545 ಆಗುತ್ತೆ. ಟೋಟಲ್ ಬಿಲ್ನ ಒಂದು ಕೂಡಿದರೆ 870 ರೂಪಾಯಿ ಆಗುತ್ತೆ. ಸೊ ಕಾಣಿಸ್ತಾ ಇದೆಯಲ್ಲ, ಎಸ್. ಸೊ 870 ರೂಪೀಸ್ ಆಗುತ್ತೆ ಅವನ ಬಿಲ್ಲು ಒಟ್ಟು. ಅವ್ನು 1000 ರೂಪಾಯಿ ಕೊಟ್ಟಿರೋದ್ರಿಂದ 1000 ರೂಪಾಯಿದಲ್ಲಿ ಮೈನಸ್ ಮಾಡಿ ಚಿಲ್ಲರೆ ಸಿಗುತ್ತೆ ನಿಮಗೆ 130 ರೂಪಾಯಿ. ಅವ್ನಿಗೆ ಎಷ್ಟು ವಾಪಸ್ ಕೊಡಬೇಕು, 130 ರೂಪಾಯಿ ಕೊಡಬೇಕು. ಕ್ಲಿಯರ್ ಆಯಿತಾ, ಭಾಳ ಸಿಂಪಲ್ಲಾಗಿ ನೀವು ಕಂಡುಹಿಡಿಬೋದು. ಹಾಗೆಯೇ ನೆಕ್ಸ್ಟ್ ನೋಡಿ, ಲಾಸ್ಟ್ ಲೆಕ್ಕ ಇದು. ಅವನ ತಂದೆಯ ಸ್ನೇಹಿತರು 7 ಕೆ ಜಿ ಆ್ಯಪಲನ್ನು ಕೊಂಡುಕೊಂಡು 665 ರೂಪಾಯಿ ಕೊಡ್ತಾರೆ. ಓಕೆ, ಹಾಗಾದರೆ ಅಂದರೆ ಏನಾಗುತ್ತೆ ಇಲ್ಲಿ, ತಂದೆ ಸ್ನೇಹಿತರು ಅಂದ ತಕ್ಷಣವೇ ಸ್ವಲ್ಪ ಏನು ಕ್ವಶನ್ ಮಾಡ್ಲಿಕ್ಕೆ ಆಗಲ್ಲ ಅಂಗಡಿಯವರಿಗೆ. ಹಾಗಾಗಿ 665 ರೂಪಾಯಿ ಸುಮ್ಮನೆ ಇಸ್ಕೊತಾರೆ. ಹಾಗಾದರೆ ಪ್ರತಿ ಕೆ ಜಿಗೆ ಆದ ಬೆಲೆ ಎಷ್ಟು ಅಂತ. ಸೊ ನೀವೇನು ಮಾಡಬೇಕು, 665ನ 7ರಿಂದ ಭಾಗ ಮಾಡಬೇಕು. ಆಗ 1 ಕೆ ಜಿಗೆ ಎಷ್ಟು ಬರುತ್ತೆ, ನೀವು ಭಾಗಾಕಾರ ಮಾಡ್ತೀರಿ, 95 ರೂಪಾಯಿ ಬರುತ್ತೆ. ಅಂದರೆ ಇದು 1 ಕೆ ಜಿಗೆ 95 ರೂಪಾಯಿ ಬರುತ್ತೆ. ಅಲ್ಲಿ ಆ್ಯಕ್ಚುಲಿ ಇದ್ದಿದ್ದು 105 ರೂಪಾಯಿ ಅಲ್ವಾ, 95 ರೂಪಾಯಿ ಆಯಿತು. ಅಂದರೆ 10 ರೂಪಾಯಿ ಲಾಸ್ ಆಯಿತು, ಒಂದು ಹಣ್ಣಿಗೆ ನಷ್ಟ ಆಯಿತು. ಎಷ್ಟಾಯಿತು, 10 ರೂಪಾಯಿ, 1 ಕೆ ಜಿಗೆ 10 ರೂಪಾಯಿ ನಷ್ಟ ಆಯಿತು. ಟೋಟಲ್ ನಷ್ಟ ಎಷ್ಟಾಗುತ್ತೆ, 7 ಕೆ ಜಿಗೆ 7 × 10 × 7 70 ರೂ ನಷ್ಟ ಆಯಿತು. ಯಾಕೆ ಅಂದರೆ ಫ್ರೆಂಡ್ಸು, ಅದಕ್ಕೋಸ್ಕರ ನಷ್ಟ ಮಾಡಿಕೊಳ್ಳೇಬೇಕು, ಅದಕ್ಕೆಲ್ಲ ವ್ಯಾಪಾರ ಹಿಡಿಯೋಕ್ಕಾಗಲ್ಲ ಅಲ್ವಾ.
ಸೊ ಇದೆ ನೀವು ಯಾವ ರೀತಿ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ ಶಿಕ್ಷಕರು ಹೇಗೆ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಶಾಲೆಯಲ್ಲಿ ಅದನ್ನು ಫಾಲೋ ಅಪ್ ಮಾಡಿ, ಆದಷ್ಟು ನೋಟ್ಬುಕ್ಗಳಲ್ಲಿ ಡೀಟೇಲ್ ಆಗಿ ನೀವು ಮಾಡುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಪೇರೆಂಟ್ಸ್ ನೋಡ್ತಾ ಇದ್ದೀರಿ ಸೊ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಇದ್ರ ಲಿಂಕನ್ನು ನೀವು ವಾಟ್ಸಪ್ನಲ್ಲಿ ನಿಮ್ಮ ರಿಲೇಷನ್ಸ್ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಏನನ್ನಿಸ್ತು ಈ ವಿಡಿಯೋ ನೋಡಿ, ನಿಮಗೆ ಮುಂದಿನ ಕಲಿಕಾ ಫಲದ ಬಗ್ಗೆ ನಿರೀಕ್ಷೆ ಮಾಡ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು.